ಸುದ್ದಿಗಳ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ ನಾನು ಸಂಗೀತ ಅತ್ತಿ ಬೆಲೆ ಪಕ್ಟಾಕಿ ದುರಂತದಲ್ಲಿ ಗಾಯಗೊಂಡಿರುವವರ ಚಿಕಿತ್ಸೆಗೆ ಸರ್ಕಾರವೇ ವೆಚ್ಚ ಭರಿಸಲಿದೆ ಎಂದಿದ್ದರು ಗಾಯಾಳು ಬರ್ಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ಹಣ ನೀಡುವಂತೆ ಬೇಡಿಕೆ ಇಟ್ಟ ಆರೋಪದಡಿ ಖಾಸಗಿ ಆಸ್ಪತ್ರೆ ಮೇಲೆ ಬಂದಿದೆ ಇತ್ತೀಚೆಗೆ ಅತ್ತೆಬಲ್ಲೆ ಪಟಾಕಿ ಗೋದಾಮ್ನಲ್ಲಿ ನಡೆದ ಅಗ್ನಿ ದುರಂತದಲ್ಲಿ ಗಾಯಗೊಂಡಿದ್ದ ವ್ಯಕ್ತಿಗೆ ಚಿಕಿತ್ಸೆ ನೀಡಲು ಹಣಕ್ಕೆ ಬೇಡಿಕೆ ಇಟ್ಟ ಆರೋಪದಡಿ ಖಾಸಗಿ ಆಸ್ಪತ್ರೆ ಹಾಗೂ ವೈದ್ಯರ ವಿರುದ್ಧ ಕೋರಮಂಗಲ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಈ ಕುರಿತು ಬೆಂಗಳೂರು ನಗರ ಜಿಲ್ಲಾಧಿಕಾರಿ ಕೆಎ ದಯಾನಂದ್ ನೀಡಿದ ದೂರಿನ ಮೇರೆಗೆ ಕೋರಮಂಗಲದ ಸೆಂಟ್ ಜಾನ್ಸ್ ಆಸ್ಪತ್ರೆ ಹಾಗೂ ವೈದ್ಯ ಸಾಗರ್ ವಿರುದ್ಧ ಎಫ್ಐಆರ್ ದಾಖಲಿಸಲಾಗಿದೆ ಅಗ್ನಿ ಅವಘಡದಲ್ಲಿ ಮೂವರು ಗಾಯಾಳುಗಳನ್ನ ಕೋರ್ಮಂಗಲದ ಸೇಂಟ್ ಜಾನ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಹೀಗಾಗಿ ಅಕ್ಟೋಬರ್ ಎಂಟರಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಗಾಯಾಳುಗಳ ವಿಚಾರಿಸಲು ಆಸ್ಪತ್ರೆಗೆ ಭೇಟಿ ನೀಡಿ ಅವರ ಆರೋಗ್ಯವನ್ನು ಕೂಡ ವಿಚಾರಿಸಿದರು ಮತ್ತು ಗಾಯಾಳುಗಳ ಸಂಪೂರ್ಣ ಚಿಕಿತ್ಸಾ ವೆಚ್ಚವನ್ನು ಸರ್ಕಾರವೇ ಭರಿಸಲಿದೆ ಎಂದು ಭರವಸೆಯನ್ನ ನೀಡಿದರು ಇಷ್ಟು ಹೇಳಿದ್ದರೂ ಆಸ್ಪತ್ರೆಯ ವೈದ್ಯ ಡಾಕ್ಟರ್ ಸಾಗರ್ ಮೃತ ವೆಂಕಟೇಶ್ವರ ಪೋಷಕರಿಗೆ ಕರೆ ಮಾಡಿ ಚಿಕಿತ್ಸೆ ನೀಡಲು ಹಣ ಪಾವತಿಸುವಂತೆ ಒತ್ತಾಯಿಸಿದ್ದಾರೆ ಎಂದು ಆರೋಪಿಸಲಾಗಿದೆ ಈ ಹಿನ್ನೆಲೆಯಲ್ಲಿ ಆಸ್ಪತ್ರೆ ಹಾಗೂ ಸಿಬ್ಬಂದಿ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಳ್ಳಲಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಆನೆಕಲ್ಲ ಅತ್ತಿ ಬೆಲೆಯ ಗಡಿಯಲ್ಲಿರುವ ಬಾಲಾಜಿ ಕ್ರ್ಯಾಕರ್ಸ್ ಎಂಬ ಪಟಾಕಿ ಮಳಿಗೆಯ ಗೋಡೋನಲ್ಲಿ ಅಕ್ಟೋಬರ್ ಏಳರಂದು ಬೆಂಕಿ ಕಾಣಿಸಿಕೊಂಡಿದ್ದು ದೊಡ್ಡ ಮಟ್ಟದ ಅವಘಡ ಸಂಭವಿಸಿತ್ತು ಸಣ್ಣ ಬೆಂಕಿ ಕಿಡಿಯಿಂದ ಇಡೀ ಪಟಾಕಿ ಅಂಗಡಿಯೇ ಸ್ಫೋಟಗೊಂಡಿತ್ತು ಘಟನೆಯಲ್ಲಿ ಇದುವರೆಗೆ ಸಾವನ್ನಪ್ಪಿದವರ ಸಂಖ್ಯೆ ಹದಿನಾರಕ್ಕೆ ಏರಿಕೆಯಾಗಿದೆ ಘಟನೆ ಸಂದರ್ಭದಲ್ಲಿ ಗೋದಾಮಿನಲ್ಲಿಯೇ ಹನ್ನೆರಡು ಜನ ಸಜೀವ ದಹನವಾಗಿದ್ದರು ಬಳಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ವೇಳೆ ನಾಲ್ಕು ಮಂದಿ ಉಸಿರುಚಲ್ಲಿದ್ದರು ಘಟನೆಗೆ ತೀವ್ರ ಆಕ್ರೋಶ ವ್ಯಕ್ತವಾಗಿದ್ದು ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ ನೀಡುವುದಾಗಿ ಸರ್ಕಾರ ಭರವಸೆಯನ್ನ ನೀಡಿದೆ ಅಲ್ಲದೆ ಸಿಎಂ ಸಿದ್ದರಾಮಯ್ಯ ತನಿಖೆಯನ್ನ ಸಿಐಡಿಗೆ ವಹಿಸಿದ್ದಾರೆ ಈ ಬಗ್ಗೆ ಈಗಾಗಲೇ ಸಿಐಡಿ ತನಿಖೆ ಆರಂಭಿಸಿದ್ದು ಎಲ್ಲ ಮಾಹಿತಿಗಳನ್ನು ಕಲೆ ಹಾಕ್ತಿದ್ದಾರೆ ಈ ದುರಂತದಲ್ಲಿ ಮೃತಪಟ್ಟವರ ಕುಟುಂಬಸ್ಥರಿಗೆ ಕರ್ನಾಟಕ ಮತ್ತು ತಮಿಳುನಾಡು ಸರ್ಕಾರ ಪರಿಹಾರವನ್ನ ಘೋಷಿಸುವೆ ಸಂತ್ರಸ್ತರ ಕುಟುಂಬಸ್ಥರಿಗೆ ಐದು ಲಕ್ಷ ರು ಪರಿಹಾರ ಕೊಡುವುದಾಗಿ ಕರ್ನಾಟಕ ಸರ್ಕಾರ ಘೋಷಿಸಿದೆ ಹಾಗೆಯೇ ತಮಿಳುನಾಡು ಸರ್ಕಾರವು ಮೃತರ ಕುಟುಂಬಸ್ಥರಿಗೆ ಮೂರು ಲಕ್ಷ ಗಂಭೀರವಾಗಿ ಗಾಯಗೊಂಡವರಿಗೆ ಒಂದು ಲಕ್ಷ ಮತ್ತು ಸಾಧಾರಣ ಗಾಯಾಳುಗಳಿಗೆ ತಲಾ ಐವತ್ತು ಸಾವಿರ ರೂಪಾಯಿ ಪರಿಹಾರ ವಿತರಿಸಲಾಗುವುದು ಎಂದು ಸಿಎಂ ಕೆ ಸ್ಟಾಲಿನ್ ಘೋಷಿಸಿದ್ದಾರೆ ಅಫ್ಘಾನಿಸ್ತಾನದಲ್ಲಿ ಉಂಟಾದ ಭೀಕರ ಭೂಕಂಪದಿಂದ ಸಾವಿರಾರು ಮಂದಿ ಪ್ರಾಣ ಕಳೆದುಕೊಂಡಿದ್ದಾರೆ ದುರಂತದಲ್ಲಿ ಮಕ್ಕಳು ಮಹಿಳೆಯರೇ ಅತಿ ಹೆಚ್ಚು ಮೃತಪಟ್ಟಿದ್ದಾರೆಂದು ವಿಶ್ವಸಂಸ್ಥೆ ವರದಿ ಮಾಡಿದೆ ಇಸ್ಲಾಮಾಬಾದ್ನಲ್ಲಿ ಕಳೆದ ಶನಿವಾರ ಸಂಭವಿಸಿದ್ದ ಆರು ಪಾಯಿಂಟ್ ಮೂರು ತೀವ್ರತೆಯ ಸಾರಣಿ ಭೂಕಂಪದಲ್ಲಿ ಸಾವನ್ನಪ್ಪಿದ್ದ ಮೃತರಲ್ಲಿ ಶೇಕಡ ತೊಂಬತ್ತಕ್ಕಿಂತ ಹೆಚ್ಚು ಮಕ್ಕಳು ಮತ್ತು ಮಹಿಳೆಯರೇ ಆಗಿದ್ದಾರೆ ಎಂದು ವಿಶ್ವಸಂಸ್ಥೆಯ ಅಧಿಕಾರಿಗಳು ಗುರುವಾರ ತಿಳಿಸಿದ್ದಾರೆ ಹರಾತ್ ಪ್ರಾಂತದಲ್ಲಿ ಸಣ್ಣ ಮಕ್ಕಳಿಂದ ಹಿಡಿದು ವೃದ್ಧರವರೆಗೆ ಎರಡು ಸಾವಿರಕ್ಕೂ ಅಧಿಕ ಮಂದಿ ಸಾವನ್ನಪ್ಪಿದ್ದಾರೆ ಎಂದು ಅಫ್ಘಾನಿಸ್ತಾನದ ತಾಲಿಬಾನ್ ಅಧಿಕಾರಿಗಳು ತಿಳಿಸಿದ್ದಾರೆ ವಿಶ್ವಸಂಸ್ಥೆಯ ಅಂಕಿ ಅಂಶಗಳ ಪ್ರಕಾರ ಸಾವಿರದ ಎರಡು ನೂರ ತೊಂಬತ್ನಾಲ್ಕು ಜನರು ಸಾವನ್ನಪ್ಪಿದ್ದು ಸಾವಿರದ ಆರುನೂರ ಎಂಬತ್ತೆಂಟು ಜನರು ಗಾಯಗೊಂಡಿದ್ದಾರೆ ಅಲ್ಲಿನ ಪ್ರತಿಯೊಂದು ಮನೆಯೂ ನಾಶವಾಗಿದೆ ಇಲ್ಲಿನ ಜಾನ್ ಜಿಲ್ಲೆ ಭೂಕಂಪನದ ಕೇಂದ್ರ ಬಿಂದುವಾಗಿತ್ತು ಬೆಳಗ್ಗೆ ಭೂಕಂಪ ಸಂಭವಿಸಿದ್ರಿಂದ ಮಹಿಳೆಯರು ಮತ್ತು ಮಕ್ಕಳು ಈ ಹೊತ್ತಿನಲ್ಲಿ ಮನೆಯಲ್ಲಿದ್ದರು ಮೊದಲ ಭೂಕಂಪನ ಸಂಭವಿಸಿದಾಗ ಜನರೆಲ್ಲ ಅದನ್ನ ಸ್ಫೋಟ ಎಂದು ಭಾವಿಸಿದ್ರು ಇದರಿಂದ ಎಲ್ಲರೂ ತಮ್ಮ ತಮ್ಮ ಮನೆಗೆ ಓಡಿ ಹೋದರು ಎಂದು ಹೆರಾತ್ನಲ್ಲಿರುವ ಯುನಿಸೆಫ್ ಕ್ಷೇತ್ರ ಕಚೇರಿಯ ಮುಖ್ಯಸ್ಥ ಸಿದ್ದಿಗ್ ಇಬ್ರಾಹಿಂ ಹೇಳಿದ್ದಾರೆ ಜೆಂಡಾಜಾನ್ ಜಿಲ್ಲೆಯಲ್ಲಿ ನೂರಾರು ಮಂದಿ ನಾಪತ್ತೆಯಾಗಿದ್ದು ಇದರಲ್ಲಿ ಮಹಿಳೆಯರು ಹೆಚ್ಚಾಗಿ ಒಳಗಾಗಿದ್ದಾರೆ ವಿಶ್ವಸಂಸ್ಥೆಯ ಜನಸಂಖ್ಯಾ ನಿಧಿಯ ಅಫ್ಘಾನಿಸ್ತಾನದ ಪ್ರತಿನಿಧಿ ಜೈಮ್ ನಡಾಲ್ ಪ್ರಕಾರ ರಾತ್ರಿ ಭೂಕಂಪ ಸಂಭವಿಸಿದರೆ ಸಾವಿನ ಸಂಖ್ಯೆಗೆ ಲೆಕ್ಕವೇ ಇರುತ್ತಿರಲಿಲ್ಲ ಎಂದಿದ್ದಾರೆ ಹಗಲಿನ ಸಮಯದಲ್ಲಿ ಅನೇಕ ಪುರುಷರು ಕೆಲಸಕ್ಕಾಗಿ ಇರಾನ್ಗೆ ವಲಸೆ ಹೋಗುತ್ತಾರೆ ಹೆಂಗಸರು ಮಾತ್ರ ಮನೆ ಕೆಲಸ ಮಾಡಿಕೊಂಡು ಮಕ್ಕಳನ್ನ ನೋಡಿಕೊಳ್ತಾರೆ ಹೀಗಾಗಿ ಎಲ್ಲ ಅವಶೇಷಗಳ ಅಡಿ ಸಿಲುಕಿ ಸತ್ತಿರುವುದು ಮಕ್ಕಳು ಮತ್ತು ಮಹಿಳೆಯರೇ ಅಧಿಕವಾಗಿದ್ದಾರೆ ಬುಧವಾರ ಸಂಭವಿಸಿದ ಆರು ಪಾಯಿಂಟ್ ಮೂರು ತೀವ್ರತೆಯ ಭೂಕಂಪವು ಇಡೀ ಹಳ್ಳಿಯನ್ನೇ ನಾಶಪಡಿಸಿದೆ ನೂರಾರು ಮಣ್ಣಿನ ಇಟ್ಟಿಗೆ ಮನೆಗಳು ನೆಲಸಮಗೊಂಡಿವೆ ಶಾಲೆಗಳು ಆರೋಗ್ಯ ಚಿಕಿತ್ಸಾಲಯಗಳು ಮತ್ತು ಇತರ ಗ್ರಾಮ ಸೌಲಭ್ಯಗಳು ಸಹ ಕುಸಿದು ಹೋಗಿವೆ ಎಂದು ನಾರ್ವೆಸ ನಿರಾಶ್ರಿತರ ಮಂಡಳಿ ಹೇಳಿದೆ ಈ ತಂಡಗಳ ಪ್ರಾಥಮಿಕ ವರದಿಯ ಪ್ರಕಾರ ಭೂಕಂಪದಿಂದ ಜೀವಗಳನ್ನು ಕಳೆದುಕೊಂಡವರಲ್ಲಿ ಹೆಚ್ಚಿನವರು ಚಿಕ್ಕ ಮಕ್ಕಳಾಗಿದ್ದು ಕಟ್ಟಡಗಳು ಅವರ ಮೇಲೆ ಕುಸಿದು ಬಿದ್ದು ಅವಶೇಷಗಳಡಿಯೇ ಬಾಕಿಯಾಗಿ ಉಸಿರುಗಟ್ಟಿ ಸಾವನ್ನಪ್ಪಿದರು ಎಂದು ಕೌನ್ಸಿಲ್ ತಿಳಿಸಿದೆ ಈಗಾಗಲೇ ವಿಶ್ವಸಂಸ್ಥೆಯು ಪ್ರಾದೇಶಿಕ ಆಸ್ಪತ್ರೆಗಳಿಗೆ ಆಂಬುಲೆನ್ಸ್ಗಳನ್ನು ಒದಗಿಸಿದೆ ಮತ್ತು ಸ್ಥಳಾಂತರಗೊಂಡ ಕುಟುಂಬಗಳಿಗೆ ಸೌರ ದೀಪಗಳು ನೈರ್ಮಲ್ಯ ಕಿಟ್ಗಳು ಮತ್ತು ಅಗತ್ಯತೆಗಳನ್ನು ಒದಗಿಸಿದೆ ಹಾಗೆ ವಿಶ್ವ ಆಹಾರ ಕಾರ್ಯಕ್ರಮದೊಡಿ ಎಂಬತ್ತೊಂದು ಟನ್ಗಳಷ್ಟು ಆಹಾರವನ್ನು ಕಳಿಸ್ತಿದೆ ಎಂದು ವಿಶ್ವಸಂಸ್ಥೆ ವಕ್ತಾರ ಸ್ಟೀಫನ್ ಡೂಜಾರಿಕ್ ಹೇಳಿದ್ದಾರೆ ಸುಳ್ಳು ಜಾತಿ ಪ್ರಮಾಣ ಪತ್ರ ಸಲ್ಲಿಸಿ ಗ್ರಾಮ ಪಂಚಾಯತ್ ಸದಸ್ಯಾಗಿ ಆಯ್ಕೆಯಾಗಿದ್ದ ಮಹಿಳೆಗೆ ಅವೇರ ಜಿಲ್ಲಾ ನ್ಯಾಯಾಲಯ ಏಳು ವರ್ಷ ಜೈಲು ಶಿಕ್ಷೆ ವಿಧಿಸಿ ತೀರ್ಪು ನೀಡಿದೆ ಹಾವೇರಿಯಲ್ಲಿ ಸುಳ್ಳು ದಾಖಲಾತಿ ಸೃಷ್ಟಿಸಿ ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರ ಬಳಿದು ಗ್ರಾಮ ಪಂಚಾಯತ್ ಸದಸ್ಯೆಯಾಗಿದ್ದ ಹಾವೇರಿ ತಾಲೂಕಿನ ಗುತ್ತಲ ಗ್ರಾಮದ ಮುಕ್ತಾಬಾಯಿ ಬೀಸಿಗೆ ಹಾವೇರಿ ಒಂದನೇ ಅಧಿಕ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಶಿಕ್ಷೆ ವಿಧಿಸಿ ಆದೇಶವನ್ನು ಹೊರಡಿಸಿದೆ ಗ್ರಾಮ ಪಂಚಾಯತ್ ಸದಸ್ಯೆ ಮುಕ್ತಾಬಾಯಿಗೆ ಏಳು ವರ್ಷ ಕಾರಾಗೃಹ ಶಿಕ್ಷೆ ಮತ್ತು ಮೂವತ್ತೇಳು ಸಾವಿರ ರೂಪಾಯಿ ದಂಡ ವಿಧಿಸಿ ಕೋರ್ಟ್ ತೀರ್ಪನ್ನು ನೀಡಿದೆ ಇನ್ನು ಮುಕ್ತಾಬಾಯಿಗೆ ಸಹಾಯ ಮಾಡಿದ ಆರೋಪದ ಮೇಲೆ ಭರಡಿ ಗ್ರಾಮದ ಮಾರುತಿ ಹನುಮಂತಪ್ಪ ಕಿಳ್ಳಿ ಕ್ಯಾತರ್ ಎಂಬುವರೆಗೂ ಏಳು ವರ್ಷ ಜೈಲು ಶಿಕ್ಷೆ ಮತ್ತು ಮೂವತ್ತೇಳು ಸಾವಿರ ರು ದಂಡ ವಿಧಿಸಲಾಗಿದೆ ನ್ಯಾಯಾಲಯದ ನ್ಯಾಯಾಧೀಶ ಜಿಎಲ್ ಲಕ್ಷ್ಮೀನಾರಾಯಣ ಅವರು ಈ ಆದೇಶವನ್ನ ನೀಡಿದ್ದಾರೆ ಹಾವೇರಿ ತಾಲೂಕಿನ ಗುತ್ತಲ ಗ್ರಾಮದ ನಿವಾಸಿ ಮುಕ್ತಾಬಾಯಿ ಇಂದು ಗೋದಂದಳಿ ಪ್ರವಾಗ ಒಂದಕ್ಕೆ ಸೇರಿದ್ರು ಆದಾಗ್ಯೂ ಸಹ ಕಳ್ಳಪ್ಪ ದೊಡ್ಡರಮ್ಮಪ್ಪ ತಳವಾರ್ ಮತ್ತು ಮಾರುತಿ ಹನುಮಂತಪ್ಪ ಕಿಳಿಕ್ಯಾತರ್ ಸಹಾಯವನ್ನ ಪಡೆದು ಸುಳ್ಳು ವ್ಯಾಸಂಗ ಪ್ರಮಾಣ ಪತ್ರವನ್ನು ದಾಖಲಾತಿಯನ್ನ ಸೃಷ್ಟಿಸಿದ್ರು ಅಲ್ಲದೆ ಸುಳ್ಳು ದಾಖಲಾತಿಗಳ ಮೇಲೆ ಹಾವೇರಿ ತಹಶೀಲ್ದಾರ್ ಕಚೇರಿಗೆ ಅರ್ಜಿ ಸಲ್ಲಿಸಿ ಪರಿಶಿಷ್ಟ ಜಾತಿ ಪ್ರಮಾಣ ಪತ್ರ ಪಡೆದಿದ್ರು ಅದೇ ಪ್ರಮಾಣ ಪತ್ರದ ಮೇಲೆ ಎರಡು ಸಾವಿರದ ಹತ್ತರಲ್ಲಿ ಗುತ್ತಲ ಗ್ರಾಮ ಪಂಚಾಯತ್ಗೆ ನಡೆದ ಚುನಾವಣೆಯಲ್ಲಿ ವಾರ್ಡ್ ನಂಬರ್ ಹತ್ತು ಪರಿಶಿಷ್ಟ ಜಾತಿಗೆ ಮೀಸಲಾಗಿದ್ದ ಸ್ಥಾನಕ್ಕೆ ಸ್ಪರ್ಧಿಸಿ ಆಯ್ಕೆಯಾಗಿದ್ದರು ಸುಳ್ಳು ದಾಖಲಾತಿ ಸಲ್ಲಿಸಿ ಗ್ರಾಮ ಪಂಚಾಯತ್ ಚುನಾವಣೆಗೆ ಸ್ಪರ್ಧಿಸಿ ಆಯ್ಕೆಯಾಗಿರುವ ಕುರಿತಂತೆ ಹಾವೇರಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿತ್ತು ತನಿಖಾಧಿಕಾರಿ ಬೆಳಗಾವಿ ನಾಗರಿಕ ಹಕ್ಕು ಜಾರಿ ನಿರ್ದೇಶನಾಲಯ ಪಿ ಐ ಎ ಬಿ ಅಪ್ಪಳ್ಳಿ ಪ್ರಕರಣದ ತನಿಖೆ ನಡೆಸಿ ದೋಷಾರೋಪಣ ಪತ್ರವನ್ನು ನ್ಯಾಯಾಲಯಕ್ಕೆ ಸಲ್ಲಿಸಿದ್ರು ಆರೋಪಿ ಮೇಲೆ ಕಲಂ ನೂರ ತೊಂಬತ್ತಾರು ತೊಂಬತ್ತೇಳು ತೊಂಬತ್ತೆಂಟು ನಾಲ್ಕುನೂರ ಇಪ್ಪತ್ತು ನಾಲ್ಕುನೂರ ಅರವತ್ತೈದು ನಾಲ್ಕು ನೂರ ಅರವತ್ತೆಂಟು ನಾಲ್ಕುನೂರ ಎಪ್ಪತ್ತೊಂದು ನಾಲ್ಕು ನೂರ ಎಪ್ಪತ್ತೇಳು ಎ ರವೆ ಮೂವತ್ತ್ನಾಲ್ಕು ಭಾರತೀಯ ದಂಡ ಸಂಹಿತೆ ಮತ್ತು ಎಸ್ ಟಿ ಕಾಯ್ದೆಯಡಿ ಆರೋಪಗಳು ರುಜುವಾತಾಗಿದ್ದವು ಈ ಹಿನ್ನೆಲೆಯಲ್ಲಿ ಆರೋಪಿತರಿಗೆ ಶಿಕ್ಷೆ ಹಾಗೂ ದಂಡ ವಿಧಿಸಿ ನ್ಯಾಯಾಧೀಶರು ತೀರ್ಪು ನೀಡಿದ್ದಾರೆ ಸರ್ಕಾರದ ಪರವಾಗಿ ಒಂದನೇ ಅಧಿಕ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದ ಸರ್ಕಾರಿ ಅಭಿಯೋಜಕರಾದ ಸರೋಜಾ ಕೂಡಲಗಿ ಮಠ ವಾದವನ್ನು ಮಾಡಿಸಿದ್ರು ಇಸ್ರೇಲ್ನಲ್ಲಿ ನಡೆಯುತ್ತಿರುವ ವಾಯುದಾಳಿಗಳ ಪರಿಣಾಮ ಗಾಜಾದಲ್ಲಿ ಆರೋಗ್ಯ ಬಿಕ್ಕಟ್ಟು ಉಲ್ಬಣಗೊಂಡಿದೆ ಇದರಿಂದ ಗಾಜಾಕ್ಕೆ ಅಗತ್ಯ ವೈದ್ಯಕೀಯ ಸೌಲಭ್ಯಗಳನ್ನು ತಲುಪಿಸುವಂತೆ ಹಮಾಸ್ ಅಂತಾರಾಷ್ಟ್ರೀಯ ಪರಿಹಾರ ಸಂಸ್ಥೆಗಳಿಗೆ ತುರ್ತು ಮನವಿಯನ್ನು ಮಾಡಿದೆ ಎಂದು ಸಿಎನ್ಎನ್ ವರದಿ ಮಾಡಿದೆ ಅಮಾಜ್ನ ಇತ್ತೀಚಿನ ಹಿಂಸಾಚಾರಕ್ಕೆ ಪ್ರತಿಯಾಗಿ ಇಸ್ರೇಲ್ ನಿರ್ಣಾಯಕ ಸರಬರಾಜುಗಳನ್ನು ತಡೆದಿರುವುದರಿಂದ ಈ ಪ್ರದೇಶವು ಹಸುವಿನ ಅಪಾಯ ಮತ್ತು ಇಂಧನ ಸಂಪನ್ಮೂಲಗಳ ಕೊರತೆ ಉಂಟಾಗಿದೆ ಪ್ಯಾಲೆಸ್ಟಿನಿಯನ್ ಆರೋಗ್ಯ ಸಚಿವ ಮೆ ಆಲ್ಮೈಕಾ ಅವರು ವೈದ್ಯಕೀಯ ಉಪಕರಣಗಳು ಶಸ್ತ್ರಚಿಕಿತ್ಸಾ ಉಪಕರಣಗಳು ಔಷಧಗಳು ಮತ್ತು ರಕ್ತದ ಪ್ಯಾಕೆಟ್ಗಳ ತೀವ್ರ ಕೊರತೆಯಿಂದಾಗಿ ಗಾಜಾದಲ್ಲಿ ಅಗತ್ಯವಿರುವ ಆರೋಗ್ಯ ವ್ಯವಸ್ಥೆ ಕುಸಿತದ ಬಗ್ಗೆ ಎಚ್ಚರಿಕೆಯನ್ನ ನೀಡಿದ್ದಾರೆ ಗಾಜಾದ ಜನರಿಗೆ ಮಾನವೀಯ ನೆರವಿಗಾಗಿ ಮನವಿಯನ್ನು ಕೂಡ ಮಾಡಿದ್ದಾರೆ ನಾರ್ವೇಜಿಯನ್ ವಿದೇಶಾಂಗ ವ್ಯವಹಾರಗಳ ಸಚಿವ ಅನ್ನಿಕೇನ್ ಫೆಲ್ಟ್ ಅವರು ಸಂಪೂರ್ಣ ದಿಗ್ಬಂಧನಕ್ಕೆ ತೀವ್ರ ಅಸಮ್ಮತಿಯನ್ನ ವ್ಯಕ್ತಪಡಿಸಿದ್ದಾರೆ ಇದು ಗಾಜಾದಲ್ಲಿ ನಾಗರಿಕರ ಉಳಿವಿಗೆ ಅಗತ್ಯವಾದ ವಿದ್ಯುತ್ ನೀರು ಆಹಾರ ಮತ್ತು ಅಗತ್ಯ ವಸ್ತುಗಳ ಪ್ರವೇಶವನ್ನ ನಿರಾಕರಿಸುತ್ತದೆ ಮಾನವೀಯ ನೆರವು ಕೊಡಲು ಅನುಮತಿಸಲು ಮತ್ತು ನಾಗರಿಕರಿಗೆ ಸಹಾಯವನ್ನ ಖಚಿತಪಡಿಸಿಕೊಳ್ಳುವುದು ಇಸ್ರೇಲ್ ಜವಾಬ್ದಾರಿಯನ್ನ ಹೊಂದಿದೆ ಎಂದು ಅವರು ಒತ್ತಿ ಹೇಳಿದರು ಸಿಎನ್ಎನ್ ಪ್ರಕಾರ ಗಾಜಾದ ಜನರಿಗೆ ಮಾನವೀಯ ನೆರವು ಒದಗಿಸುವುದು ಪ್ರಮುಖ ಆದ್ಯತೆಯಾಗಿರಬೇಕೆಂದು ಅವರು ತಿಳಿಸಿದರು ಗಾಜಾದಲ್ಲಿ ಸಾವಿರದ ಐದುನೂರ ಮೂವತ್ತೇಳು ಜನರು ಸಾವನ್ನಪ್ಪಿದ್ದಾರೆ ಹೌದು ಪ್ಯಾಲೆಸ್ಟೀನಿಯನ್ ಆರೋಗ್ಯ ಸಚಿವಾಲಯದ ಪ್ರಕಾರ ಮಾರಣಾಂತಿಕ ಅಮಾಸ್ ದಾಳಿಯ ನಂತರ ಗಾಜಾದಲ್ಲಿ ನಡೆಯುತ್ತಿರುವ ಇಸ್ರೇಲ್ನ ವೈಮಾನಿಕ ದಾಳಿಗಳಿಗೆ ಕಳೆದ ಶನಿವಾರ ಐದು ನೂರು ಮಕ್ಕಳು ಮತ್ತು ಎರಡು ನೂರ ಅರವತ್ತೇಳು ಮಹಿಳೆಯರು ಸೇರಿದಂತೆ ಕನಿಷ್ಠ ಸಾವಿರದ ಐದುನೂರ ಮೂವತ್ತೇಳು ಜನರು ಸಾವನ್ನಪ್ಪಿದ್ದಾರೆ ಒಟ್ಟು ಆರು ಸಾವಿರದ ಆರುನೂರ ಹನ್ನೆರಡು ಜನರು ಗಾಯಗೊಂಡಿದ್ದಾರೆ ಇಸ್ರೇಲ್ ತಮ್ಮ ಪ್ರದೇಶದ ಮೇಲೆ ಬಾಂಬ್ ದಾಳಿಯನ್ನು ಆರಂಭಿಸಿದಾಗಿನಿಂದ ಗಾಜಾದಲ್ಲಿ ಮೂರು ಲಕ್ಷದ ಮೂವತ್ತು ಸಾವಿರಕ್ಕೂ ಹೆಚ್ಚು ವ್ಯಕ್ತಿಗಳು ಸ್ಥಳಾಂತರಗೊಂಡಿದ್ದಾರೆ ಎಂದು ವಿಶ್ವಸಂಸ್ಥೆಯ ಮಾನವೀಯ ವ್ಯವಹಾರಗಳ ಸಮನ್ವಯ ಕಚೇರಿಯು ಹೇಳಿಕೆಯನ್ನು ಬಹಿರಂಗಪಡಿಸಿದೆ ಹಮಾಸ್ನ ದಾಳಿಗೆ ಪ್ರತಿಕ್ರಿಯೆಯಾಗಿ ನಿರ್ಬಂಧಗಳು ಮತ್ತಷ್ಟು ಬಿಗಿಯಾಗಿವೆ ಹೌದು ಅಮೆರಿಕ ಸಾಮೀಹಿಕ ಸಂಸ್ಥಾನ ಮತ್ತು ಯುರೋಪಿಯನ್ ಯೂನಿಯನ್ನಿಂದ ಭಯೋತ್ಪಾದಕ ಸಂಘಟನೆ ಎಂದು ಕರೆಯಲ್ಪಡುವ ಹಮಾಸ್ ಗಾಜಾದ ಮೇಲೆ ನಿಯಂತ್ರಣವನ್ನು ಹೊಂದಿದೆ ಇಸ್ರೇಲ್ ಜನ ಪ್ರದೇಶದ ಹೊಳಗೆ ಮತ್ತು ಹೊರಗೆ ನಿವಾಸಿಗಳು ಮತ್ತು ಸರಕುಗಳ ಚಲನೆಯ ಮೇಲೆ ಕಟ್ಟುನಿಟ್ಟಾದ ನಿರ್ಬಂಧಗಳನ್ನು ಜಾರಿಗೊಳಿಸಿದೆ ಹಮಾಸ್ನ ದಾಳಿಗೆ ಪ್ರತಿಕ್ರಿಯೆಯಾಗಿ ಈ ನಿರ್ಬಂಧಗಳನ್ನು ಈಗ ಮತ್ತಷ್ಟು ಬಿಗಿಗೊಳಿಸಲಾಗಿದೆ ಎಂದು ಸಿಎನ್ಎನ್ ವರದಿ ತಿಳಿಸಿದೆ ಭಾರತ ಹಾಗೂ ಪಾಕಿಸ್ತಾನ ತಂಡಗಳು ಈಗಾಗಲೇ ಅಹಮದಾಬಾದ್ಗೆ ಆಗಮಿಸಿವೆ ಗುರುವಾರ ಸಾಂಪ್ರದಾಯಿಕ ಎದುರಾಳಿಯಾದ ಭಾರತದ ವಿರುದ್ಧದ ಸ್ಪರ್ಧೆಗೂ ಮುನ್ನ ಪಾಕ್ ತಂಡದ ಆಟಗಾರರು ಮೈದಾನದಲ್ಲಿ ತಮ್ಮ ಅಭ್ಯಾಸವನ್ನ ನಡೆಸಿದರು ಅಹಮದಾಬಾದ್ನಲ್ಲಿ ಕ್ರಿಕೆಟ್ ವಿಶ್ವಕಪ್ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಹಬ್ಬ ಪ್ರಾರಂಭವಾಗಿದೆ ಕುತೂಹಲಕಾರಿಯಾದ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಪಂದ್ಯವು ಅಕ್ಟೋಬರ್ ಹದಿನಾಲ್ಕರಂದು ಇಲ್ಲಿನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ನಡೆಯಲಿದೆ ಭಾರತ ತಂಡವು ಇಲ್ಲಿವರೆಗೆ ಟೂರ್ನಿಯಲ್ಲಿ ಅಜೇಯವಾಗಿದ್ದು ಪಂದ್ಯದಲ್ಲಿಯೂ ತಮ್ಮ ಗೆಲುವಿನ ಆವೇಗವನ್ನು ಮುಂದುವರಿಸಲು ಪ್ರಯತ್ನಿಸುತ್ತಿದೆ ಮತ್ತೊಂದೆಡೆ ಹೈದರಾಬಾದ್ನಲ್ಲಿ ನಡೆದ ಹಿಂದಿನ ಪಂದ್ಯದಲ್ಲಿ ಶ್ರೀಲಂಕಾ ವಿರುದ್ಧದ ಪಂದ್ಯದಲ್ಲಿ ಐತಿಹಾಸಿಕ ಚೇಜಿಂಗ್ ಮಾಡಿ ಗೆದ್ದಿದ್ದರಿಂದ ಪಾಕಿಸ್ತಾನದ ಆತ್ಮವಿಶ್ವಾಸವೂ ಸಹ ಹೆಚ್ಚಾಗಿದೆ ಗೆಲುವಿನ ನಿರೀಕ್ಷೆಯಲ್ಲಿರುವ ಪಾಕ್ ತಂಡ ಹೌದು ಎರಡು ತಂಡಗಳು ಅಹಮದಾಬಾದ್ಗೆ ಈಗಾಗಲೇ ಆಗಮಿಸಿವೆ ಆದರೆ ಭಾರತವು ಸ್ಥಳದಲ್ಲಿ ಅಭ್ಯಾಸ ಮಾಡಿಲ್ಲ ಪಾಕಿಸ್ತಾನವು ಗುರುವಾರ ಇಲ್ಲಿ ಕಠಿಣ ಅಭ್ಯಾಸವನ್ನ ನಡೆಸಿತು ನಿನ್ನೆ ಸಂಜೆ ಆರರಿಂದ ಒಂಬತ್ತರವರೆಗೆ ಪಾಕಿಸ್ತಾನ ತಂಡ ಅಭ್ಯಾಸವನ್ನ ನಡೆಸಿತು ಭಾರತ ತಂಡವನ್ನ ರೋಹಿತ್ ಶರ್ಮಾ ಮುನ್ನಡೆಸಲಿದ್ದಾರೆ ಅವರು ಸೆನ್ಸೇಷನಲ್ ಟಚ್ನಲ್ಲಿದ್ದಾರೆ ಮತ್ತು ಅಫ್ಘಾನಿಸ್ತಾನ ವಿರುದ್ಧದ ಕೊನೆಯ ಪಂದ್ಯದಲ್ಲಿ ಭರ್ಚರಿ ಬ್ಯಾಟಿಂಗ್ ಪ್ರದರ್ಶನವನ್ನ ನೀಡಿದ್ದರು ಪಾಕಿಸ್ತಾನ ತಂಡದ ನಾಯಕ ಬಾಬರ್ ಅಜಂ ಕಳಫೆ ಫಾರ್ನೊಂದಿಗೆ ಹೋರಾಡುತ್ತಿದ್ದಾರೆ ಈಗಾಗಲೇ ಪಾಕಿಸ್ತಾನ ನೆದರ್ಲೆಂಡ್ಸ್ ಮತ್ತು ಶ್ರೀಲಂಕಾವನ್ನ ಸೋಲಿಸಿರುವ ಬಾಬರ್ ಅಜಂ ಪಡೆಯು ತಮ್ಮ ತಂಡದ ಗೆಲುವಿನ ನಿರೀಕ್ಷೆಯಲ್ಲಿದೆ ಗೆಲುವಿನ ಅಭಿಯಾನ ಮುಂದುವರಿಸಲಿದೆ ಭಾರತ ಹೌದು ಕ್ರಿಕೆಟ್ ವಿಶ್ವಕಪ್ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಬಹು ನಿರೀಕ್ಷಿತ ಭಾರತ ಮತ್ತು ಪಾಕಿಸ್ತಾನ ಪಂದ್ಯಕ್ಕಾಗಿ ಅಭಿಮಾನಿಗಳು ಕಾತರದಿಂದ ಕಾಯ್ತಿದ್ದಾರೆ ಭಾರತ ಪಾಕಿಸ್ತಾನ ನಡುವಿನ ಪಂದ್ಯವು ಕ್ರಿಕೆಟ್ ಪ್ರೇಮಿಗಳಿಗೆ ಹಬ್ಬಕ್ಕಿಂತ ಹೆಚ್ಚು ಖುಷಿಯನ್ನ ಕೊಡಲಿದೆ ಈ ಪಂದ್ಯದಲ್ಲಿ ಉಭಯ ತಂಡಗಳ ಆಟಗಾರರ ಮೇಲೆ ತುಂಬಾ ಒತ್ತಡವಿದೆ ಭಾರತ ತಂಡ ಅಹಮದಾಬಾದ್ ಅನ್ನ ತಲುಪಿದೆ ಅಹಮದಾಬಾದ್ನ ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ಶನಿವಾರ ಮಧ್ಯಾಹ್ನ ಎರಡು ಗಂಟೆಯಿಂದ ಅಮೋಘ ಪಂದ್ಯ ನಡೆಯಲಿದೆ ಈ ಹೈ ವೋಲ್ಟೇಜ್ ಪಂದ್ಯಕ್ಕೂ ಮುನ್ನ ಭಾರತ ತಂಡದ ಆತ್ಮವಿಶ್ವಾಸ ಉತ್ತುಂಗದಲ್ಲಿದೆ ಈ ಪಂದ್ಯದಲ್ಲಿ ಪಾಕಿಸ್ತಾನ ಸೋಲಿಸುವ ಮೂಲಕ ವಿಶ್ವಕಪ್ನಲ್ಲಿ ತನ್ನ ಗೆಲುವಿನ ಅಭಿಯಾನವನ್ನ ಮುಂದುವರಿಸುವ ಗುರಿಯನ್ನ ಭಾರತ ಹೊಂದಿದೆ ಗೆಲುವಿನ ದಾಖಲೆ ನಿರ್ಮಿಸುವ ಸಾಧ್ಯತೆ ಹೌದು ಓಡಿಐ ವಿಶ್ವಕಪ್ನಲ್ಲಿ ಭಾರತವು ಪಾಕಿಸ್ತಾನದ ವಿರುದ್ಧ ಮತ್ತೊಂದು ಗೆಲುವಿನ ದಾಖಲೆಯನ್ನ ನಿರ್ಮಿಸುವ ಸಾಧ್ಯತೆ ಇದೆ ಪಂದ್ಯಾವಳುವಳಿ ತಮ್ಮ ಸಾಂಪ್ರದಾಯಿಕ ಎದುರಾಳಿಗಳ ವಿರುದ್ಧ ಎಲ್ಲ ಪಂದ್ಯಗಳನ್ನು ಗೆದ್ದಿದೆ ಅಲ್ಲದೆ ಉಭಯ ತಂಡಗಳು ಕೊನೆಯ ಬಾರಿ ಮುಖಾಮುಖಿಯಾದಾಗ ಭಾರತ ಎಂಬತ್ತೊಂಬತ್ತು ರನ್ಗಳಿಂದ ಜಯ ಸಾಧಿಸಿತ್ತು ರೋಹಿತ್ ಶರ್ಮಾ ನೂರ ನಲವತ್ತು ರನ್ಗಳ ಅಮೋಘ ಆಟವಾಡಿ ಸ್ಟಾರ್ ಬ್ಯಾಟ್ಸ್ಮನ್ ವಿರಾಟ್ ಕೊಹ್ಲಿ ಕೂಡ ಎಪ್ಪತ್ತೆರಡು ರನ್ಗಳನ್ನು ಗಳಿಸಿ ಮಿಂಚು ಹರಿಸಿದ್ದರು ಇಸ್ರೇಲ್ನಿಂದ ಎರಡು ನೂರ ಹದಿನೆರಡು ಭಾರತೀಯ ಪ್ರಜೆಗಳನ್ನ ಕರೆತಂದ ಮೊದಲ ಚಾರ್ಟರ್ ವಿಮಾನ ದೆಹಲಿ ನಿಲ್ದಾಣದಲ್ಲಿ ಬಂದಿಳಿದಿದೆ ಇಸ್ರೇಲ್ ಮತ್ತು ಅಮಾಸ್ ನಡುವೆ ಭೀಕರ ಯುದ್ಧ ಮುಂದುವರೆದಿದೆ ಈ ಯುದ್ಧದಲ್ಲಿ ಹಲವು ದೇಶಗಳ ನಾಗರಿಕರು ಸಾವನ್ನಪ್ಪಿದ್ದಾರೆ ಈ ನಡುವೆ ಭಾರತವು ಇಸ್ರೇಲ್ನಿಂದ ತನ್ನ ನಾಗರಿಕರನ್ನ ಸುರಕ್ಷಿತವಾಗಿ ದೇಶಕ್ಕೆ ಕರೆತರಲು ಆಪರೇಷನ್ ಅಜಯನ್ನ ಪ್ರಾರಂಭಿಸಿದೆ ಈ ಸರಣಿಯ ಭಾಗವಾಗಿ ಇಸ್ರೇಲ್ನಿಂದ ಎರಡು ನೂರ ಹನ್ನೆರಡು ಭಾರತೀಯ ನಾಗರಿಕರ ಮೊದಲ ಬ್ಯಾಚ್ ಇಂದು ಬೆಳಗ್ಗೆ ಎ ಒನ್ 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 ಫೋರ್ ಜೀರೋ ಸಂಖ್ಯೆಯ ಮೊದಲ ಟಾರ್ಚರ್ ವಿಮಾನದ ಮೂಲಕ ನವದೆಹಲಿ ವಿಮಾನ ನಿಲ್ದಾಣವನ್ನ ಬಂದ್ ತಲುಪಿದೆ ವಿಮಾನವು ಗುರುವಾರ ಬೆನ್ ಗುರಿಯಾನ್ ವಿಮಾನ ನಿಲ್ದಾಣದಿಂದ ಹಾರಾಟವನ್ನು ನಡೆಸಿತ್ತು ಈ ಬಗ್ಗೆ ಮಾಹಿತಿ ನೀಡಿರುವ ವಿದೇಶಾಂಗ ಸಚಿವಾಲಯದ ವಕ್ತಾರ ಅರಿಂದಮ್ ಬಾಗ್ಚಿ ಇಸ್ರೇಲ್ನಿಂದ ಭಾರತೀಯ ಪ್ರಜೆಗಳನ್ನು ಕರೆತರಲು ಅಗತ್ಯವಿದ್ದರೆ ವಾಯುಪಡೆಯನ್ನು ಬಳಸಿಕೊಳ್ಳಲಾಗುವುದು ಸದ್ಯಕ್ಕೆ ಜಾಟರ್ ಫ್ಲೈಟ್ಗಳನ್ನು ಬಳಸಲಾಗುತ್ತಿದ್ದು ಇಂದು ಬೆಳಿಗ್ಗೆ ಸುಮಾರು ಎರಡು ನೂರ ಹನ್ನೆರಡು ಜನರನ್ನು ವಾಪಸ್ ಕರೆತರಲಾಗಿದೆ ಇಸ್ರೇಲ್ನಲ್ಲಿ ನೆಲೆಸಿರುವ ನಮ್ಮ ಭಾರತೀಯ ನಾಗರಿಕರು ಶೀಘ್ರದಲ್ಲಿ ರಾಯಭಾರಿ ಕಚೇರಿಯಲ್ಲಿ ಹೆಸರು ನೋಂದಾಯಿಸಿಕೊಳ್ಳುವಂತೆ ನಾವು ಮನವಿ ಮಾಡುತ್ತೇವೆ ಎಂದು ತಿಳಿಸಿದ್ದಾರೆ ಎಕ್ಸ್ಆ್ಯಪ್ನಲ್ಲಿ ಪೋಸ್ಟ್ ಮಾಡಿದ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಆಪರೇಷನ್ ಅಜಯ್ ಚಾಲನೆಯಲ್ಲಿದೆ ವಿಮಾನದಲ್ಲಿದ್ದ ಎರಡು ನೂರ ಹನ್ನೆರಡು ನಾಗರಿಕರು ನವದೆಹಲಿಯ ಮಾರ್ಗದಲ್ಲಿದ್ದಾರೆ ಎಂದು ತಿಳಿಸಿದ್ದರು ಹಾಗೆಯೇ ಎರಡು ನೂರ ಹನ್ನೆರಡು ಭಾರತೀಯ ಪ್ರಜೆಗಳನ್ನು ಹೊತ್ತ ಆಪರೇಷನ್ ಅಜನ್ನ ಮೊದಲ ವಿಮಾನವು ಟೆಲ್ ಅವ್ಯೂನಿಂದ ದೆಹಲಿಗೆ ಹೊರಟಿದೆ ಇಸ್ರೇಲ್ನಲ್ಲಿರುವ ಭಾರತೀಯ ರಾಯಭಾರಿಯ ಕಚೇರಿಯು ವಿಮಾನದಲ್ಲಿರುವ ಪ್ರತಿಯೊಬ್ಬರಿಗೂ ಸುರಕ್ಷಿತ ಪ್ರಯಾಣವನ್ನ ಬಯಸುತ್ತದೆ ಎಂದು ಭಾರತೀಯ ಮಿಷನ್ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿತ್ತು ಇಸ್ರೇಲ್ನಿಂದ ಆಗಮಿಸಿದ ಪ್ರಯಾಣಿಕರಿಗೆ ಸ್ವಾಗತ ಕೋರಿದ ಸಚಿವ ಹೌದು ಈ ನಡುವೆ ಇಂದು ನಸುಕಿನಲ್ಲಿಯೇ ನವದೆಹಲಿ ವಿಮಾನ ನಿಲ್ದಾಣಕ್ಕೆ ಆಗಮಿಸಿದ ಭಾರತೀಯರನ್ನ ಕೇಂದ್ರ ಸಚಿವ ರಾಜೀವ್ ಚಂದ್ರಶೇಖರ್ ಸ್ವಾಗತಿಸಿದರು ಇಸ್ರೇಲ್ನಲ್ಲಿ ಸುಮಾರು ಹದಿನೆಂಟು ಸಾವಿರ ಭಾರತೀಯರಿದ್ದರು ಮಾಹಿತಿಯ ಪ್ರಕಾರ ಸುಮಾರು ಹದಿನೆಂಟು ಸಾವಿರ ಭಾರತೀಯರು ಇಸ್ರೇಲ್ನಲ್ಲಿದ್ದಾರೆ ಇದರಲ್ಲಿ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ ಈವರೆಗೆ ಯುದ್ಧದಿಂದ ಯಾವುದೇ ಭಾರತೀಯರು ಗಂಭೀರವಾಗಿ ಗಾಯಗೊಂಡಿರುವ ಬಗ್ಗೆ ವರದಿಯಾಗಿಲ್ಲ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ ಗಾಯಗೊಂಡಿರುವ ಒಬ್ಬ ವ್ಯಕ್ತಿಯೊಂದಿಗೆ ನಾವು ಸಂಪರ್ಕಲಿದ್ದೇವೆ ಪ್ರಸ್ತುತ ಅವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಎಂದು ಹೇಳಿದೆ ಮಾಧ್ಯಮ ವರದಿಗಳ ಪ್ರಕಾರ ಇಸ್ರೇಲ್ನಲ್ಲಿ ಇದುವರೆಗೆ ಎರಡು ಇಪ್ಪತ್ತೆರಡು ಸೈನಿಕರು ಸೇರಿದಂತೆ ಸಾವಿರದ ಮುನ್ನೂರಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿದ್ದಾರೆ ಎಂದು ಇಸ್ರೇಲ್ ಸೇನೆ ಹೇಳಿದೆ ಸಾವಿರದ ಒಂಬೈನೂರ ಎಪ್ಪತ್ ಮೂರರಲ್ಲಿ ಈಜಿಪ್ಟ್ ಮತ್ತು ಸಿರಿಯಾದೊಂದಿಗೆ ವಾರಗಳ ಕಾಲ ನಡೆದ ಯುದ್ಧದ ನಂತರ ಇಷ್ಟು ದೊಡ್ಡ ಸಂಖ್ಯೆಯ ಸಾವು ನೋವುಗಳು ಸಂಭವಿಸಿರಲಿಲ್ಲ ಇನ್ನು ಅಲ್ಲಿನ ಅಧಿಕಾರಿಗಳು ನೀಡಿದ ಮಾಹಿತಿ ಪ್ರಕಾರ ಹಮಾಜ್ ಆಳ್ವಿಕೆಯ ಗಾಜಾ ಪಟ್ಟಿಯಲ್ಲಿ ಮಹಿಳೆಯರು ಮತ್ತು ಮಕ್ಕಳು ಸೇರಿದಂತೆ ಕನಿಷ್ಠ ಸಾವಿರದ ನಾಲ್ಕು ನೂರ ಹದಿನೇಳು ಜನರು ಸಾವನ್ನಪ್ಪಿದ್ದಾರೆ ಅಕ್ಟೋಬರ್ ಹದಿನೈದರಂದು ನಾದಪ್ರಭ ಡಾಕ್ಟರ್ ಹಂಸಲೇಖ ಅವರು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಮೈಸೂರು ದಸರಾ ಮಹೋತ್ಸವಕ್ಕೆ ಚಾಲನೆಯನ್ನ ನೀಡಲಿದ್ದಾರೆ ಹಿನ್ನೆಲೆ ರಸ್ತೆಯ ಸಂಚಾರದಲ್ಲಿ ಕೆಲ ಬದಲಾವಣೆಯನ್ನ ಮಾಡಲಾಗಿದೆ ಮೈಸೂರು ನಾಡದೇವತೆ ಶ್ರೀ ಚಾಮುಂಡೇಶ್ವರಿ ದೇವಿಯ ಆಗ್ರ ಪೂಜೆಯೊಂದಿಗೆ ಚಾಮುಂಡಿ ಬೆಟ್ಟದಲ್ಲಿರುವ ದೇವಿಯ ಸನ್ನಿಧಿಯಲ್ಲಿ ಅಕ್ಟೋಬರ್ ಹದಿನೈದರಂದು ಬೆಳಗ್ಗೆ ಹತ್ತು ಹದಿನೈದರಿಂದ ಹತ್ತು ಮೂವತ್ತರೊಳಗೆ ಸಲುವ ಶುಭ ರುಚಿಕ ಲಗ್ನದಲ್ಲಿ ಖ್ಯಾತ ಸಿನಿಮಾ ಸಾಹಿತಿ ಹಾಗೂ ಚಲನಚಿತ್ರ ಸಂಗೀತ ನಿರ್ದೇಶಕರಾದ ನಾಗಬ್ರಹ್ಮ ಡಾಕ್ಟರ್ ಹಂಸಲೇಖ ಅವರು ಎರಡು ಸಾವಿರದ ಇಪ್ಪತ್ತ್ ಮೂರರ ದಸರಾ ಮಹೋತ್ಸವಕ್ಕೆ ಚಾಲನೆಯನ್ನು ನೀಡಲಿದ್ದಾರೆ ಕಾರ್ಯಕ್ರಮದ ಗಾನ ಉಪಸ್ಥಿತಿಯಲ್ಲಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿಗಳಾದ ಕೆ ಶಿವಕುಮಾರ್ ಕೇಂದ್ರ ವಿತ್ತ ಹಾಗೂ ಕಾರ್ಪೊರೇಟ್ ವ್ಯವಹಾರಗಳ ಸಚಿವೆಯಾದ ನಿರ್ಮಲಾ ಸೀತಾರಾಮನ್ ಕೇಂದ್ರ ಸಂಸದೀಯ ವ್ಯವಹಾರಗಳು ಕಲ್ಲಿತಲು ಮತ್ತು ಗಣಿ ಸಚಿವರಾದ ಪ್ರಹ್ಲಾದ್ ಜೋಶಿ ಕೌಶಲಾಭಿವೃದ್ಧಿ ಮತ್ತು ವಾಣಿಜ್ಯೋದ್ಯಮ ಎಲೆಕ್ಟ್ರಾನಿಕ್ಸ್ ಮತ್ತು ತಂತ್ರಜ್ಞಾನ ಖಾತೆ ರಾಜ್ಯ ಸಚಿವರಾದ ರಾಜ ಚಂದ್ರಶೇಖರ್ ಕೃಷಿ ಹಾಗೂ ರೈತ ಕಲ್ಯಾಣ ಖಾತೆ ಸಚಿವರಾದ ಶೋಭಾ ಕರಂದ್ಲಾಜೆ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಖಾತೆ ರಾಜ್ಯ ಸಚಿವರಾದ ಎನ್ ನಾರಾಯಣಸ್ವಾಮಿ ರಾಜ್ ರಾಸಾಯನಿಕ ರಸಗೊಬ್ಬರ ಹಾಗೂ ನವೀಕರಿಸಬಹುದಾದ ಇಂಧನ ಖಾತೆ ರಾಜ್ಯ ಸಚಿವರಾದ ಭಗವಂತ ಖೂಬಾ ಭಾಗವಹಿಸಲಿದ್ದಾರೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶಾಸಕರಾದ ದೇವೇಗೌಡ ವಹಿಸಲಿದ್ದು ಸಮಾರಂಭದ ಮುಖ್ಯ ಅತಿಥಿಗಳಾಗಿ ಸಮಾಜ ಕಲ್ಯಾಣ ಸಚಿವರು ಹಾಗೂ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಪಶುಸಂಗೋಪನೆ ಮತ್ತು ರೇಷ್ಮೆ ಸಚಿವರಾದ ಕೆ ವೆಂಕಟೇಶ್ ಹಿಂದುಳಿದ ವರ್ಗಗಳ ಕಲ್ಯಾಣ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಸಚಿವರಾದ ತಂಗಡಗಿ ಶಿವರಾಜ್ ಸಂಗಪ್ಪ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳು ಹಾಗೂ ಪ್ರವಾಸೋದ್ಯಮ ಸಚಿವರಾದ ಎಚ್ ಕೆ ಪಾಟೀಲ್ ಸಾರಿಗೆ ಹಾಗೂ ಮುಜರಾಯಿ ಸಚಿವರಾದ ರಾಮಲಿಂಗಾರೆಡ್ಡಿ ಇಂಧನ ಸಚಿವರಾದ ಕೆಜೆ ಜಾರ್ಜ್ ಮತ್ತು ಅರಣ್ಯ ಜೀವಶಾಸ್ತ್ರ ಮತ್ತು ಪರಿಸರ ಸಚಿವರಾದ ಈಶ್ವರ್ ಖಂಡ್ರೆ ನಗರಾಭಿವೃದ್ಧಿ ಮತ್ತು ನಗರ ಯೋಜನೆ ಸಚಿವರಾದ ಬಿಎಸ್ ಸುರೇಶ್ ಹಾಗೂ ಮೈಸೂರು ಮಹಾನಗರ ಪಾಲಿಕೆ ಮಹಾಪೌರರಾದ ಶಿವಕುಮಾರ್ ಭಾಗವಹಿಸಲಿದ್ದಾರೆ ಎಂದು ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ ಅಕ್ಟೋಬರ್ ಇಪ್ಪತ್ ಮೂರು ಮತ್ತು ಇಪ್ಪತ್ ಹಲವೆಡೆ ಏಕಮುಖ ವಾಹನ ಸಂಚಾರ ಹೌದು ಆಯುಧ ಪೂಜೆ ಹಾಗೂ ದಸರಾ ಮೆರವಣಿಗೆ ಹಿನ್ನೆಲೆಯಲ್ಲಿ ಹಲವೆಡೆ ಅಕ್ಟೋಬರ್ ಇಪ್ಪತ್ತ್ ಮೂರು ಮತ್ತು ಇಪ್ಪತ್ನಾಲ್ಕರಂದು ಏಕಮುಖ ವಾಹನ ಸಂಚಾರದ ವ್ಯವಸ್ಥೆ ಮಾಡಲಾಗಿದೆ ಹಳೆ ಮೈಸೂರು ಬೆಂಗಳೂರು ರಸ್ತೆಯ ಅಂಕ್ ರಸ್ತೆ ಜಂಕ್ಷನ್ ನಿಂದ ರಾಜೇಂದ್ರನಗರ ರಸ್ತೆ ಶಿವಾಜಿ ರಸ್ತೆ ಮಾರ್ಗವಾಗಿ ಡಾಕ್ಟರ್ ರಾಜ್ಕುಮಾರ್ ವೃತ್ತದವರೆಗೆ ಅಂಕ್ ರಸ್ತೆ ಹಳೆಯ ಬೆಂಗಳೂರು ಮೈಸೂರು ರಸ್ತೆ ಮಾರ್ಗವಾಗಿ ಬರುವ ವಾಹನಗಳು ಜಂಕ್ಷನ್ನಲ್ಲಿ ಎಡತಿರುವ ಪಡೆದು ಮೌಲಾನಾ ಅಕ್ಬುಲ್ ಕ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ವೃತ್ತ ರಾಜೇಂದ್ರ ನಗರ ಮುಖ್ಯ ರಸ್ತೆ ಡಾಕ್ಟರ್ ರಾಜ್ಕುಮಾರ್ ವೃತ್ತದವರೆಗೆ ವಾಹನಗಳ ಏಕಮುಖ ಸಂಚಾರ ಅವಕಾಶ ನೀಡಲಾಗಿದೆ ಹಾಗೂ ಸದರಿ ಮಾರ್ಗದಲ್ಲಿ ವಿರುದ್ಧ ದಿಕ್ಕಿನಲ್ಲಿ ಬರುವ ಎಲ್ಲ ವಾಹನಗಳ ಸಂಚಾರವನ್ನು ಅಕ್ಟೋಬರ್ ಇಪ್ಪತ್ತ್ ಮೂರು ಮತ್ತು ಇಪ್ಪತ್ನಾಲ್ಕರಂದು ನಿರ್ಬಂಧಿಸಲಾಗಿದೆ ಡಾಕ್ಟರ್ ರಾಜ್ಕುಮಾರ್ ವೃತ್ತದಿಂದ ಹಳೆ ಮೈಸೂರು ಬೆಂಗಳೂರು ರಸ್ತೆಯ ಅಂಕ್ ರಸ್ತೆ ಜಂಕ್ಷನ್ ವರೆಗೆ ಹೌದು ಡಾಕ್ಟರ್ ರಾಜ್ಕುಮಾರ್ ವೃತ್ತದಿಂದ ಬೆಂಗಳೂರು ರಸ್ತೆ ಕಡೆ ಸಾಗುವ ವಾಹನಗಳಿಗೆ ಅಂಕ್ ರಸ್ತೆ ಜಂಕ್ಷನ್ ವರೆಗೆ ಏಕಮುಖ ಸಂಚಾರಕ್ಕೆ ಅವಕಾಶ ನೀಡಲಾಗಿದೆ ಈ ಮಾರ್ಗದಲ್ಲಿ ವಿರುದ್ಧ ದಿಕ್ಕಿನಲ್ಲಿ ಬರುವ ಎಲ್ಲ ವಾಹನಗಳ ಸಂಚಾರವನ್ನ ನಿರ್ಬಂಧಿಸಲಾಗಿದೆ ಟಿ ಎನ್ ನರಸಿಂಹಮೂರ್ತಿ ವೃತ್ತದಿಂದ ಹಳೆ ಮೈಸೂರು ಬೆಂಗಳೂರು ರಸ್ತೆಯ ಅಂಕ್ ರಸ್ತೆ ಜಂಕ್ಷನ್ ಕಡೆಗೆ ಪೂರ್ವದಿಂದ ಪಶ್ಚಿಮಕ್ಕೆ ವಾಹನಗಳ ಸಂಚಾರವನ್ನ ನಿರ್ಬಂಧಿಸಲಾಗಿದೆ ಪಶ್ಚಿಮದಿಂದ ಪೂರ್ವಕ್ಕೆ ವಾಹನಗಳ ಏಕಮುಖ ಸಂಚಾರಕ್ಕೆ ಅವಕಾಶವನ್ನ ನೀಡಲಾಗಿದೆ ಅಕ್ಟೋಬರ್ ಇಪ್ಪತ್ನಾಲ್ಕರಂದು ವಾಹನಗಳ ಸಂಚಾರವನ್ನು ನಿರ್ಬಂಧಿಸಿರುವ ರಸ್ತೆಗಳು ಹೌದು ಅಕ್ಟೋಬರ್ ಇಪ್ಪತ್ನಾಲ್ಕರಂದು ಬೆಳಗ್ಗೆ ಆರರಿಂದ ರಾತ್ರಿ ಎಂಟರವರೆಗೆ ದಸರಾ ಜಂಬೂ ಸವಾರಿ ಮೆರವಣಿಗೆ ಸಾಗುವ ಮಾರ್ಗವಾದ ಅರಮನೆಯ ಬಲರಾಮ ದ್ವಾರ ಆಲ್ಬರ್ಟ್ ವಿಕ್ಟರ್ ರಸ್ತೆ ಕೆಆರ್ ವೃತ್ತ ಸಯಾಜಿರಾವ್ ರಸ್ತೆ ಆಯುರ್ವೇದಿಕ್ ವೃತ್ತ ಐವೇ ವೃತ್ತ ನೆಲ್ಸನ್ ಮಂಡೇಲಾ ರಸ್ತೆ ಬನ್ನಿ ಮಂಟಪದ ಮುಖ್ಯ ದ್ವಾರದವರೆಗೆ ಎಲ್ಲಾ ಮಾದರಿಯ ವಾಹನಗಳ ಸಂಚಾರವನ್ನ ನಿರ್ಬಂಧಿಸಲಾಗಿದೆ ಬನ್ನಿ ಮಂಟಪ ಕವಾಯತು ಮೈದಾನದ ಉತ್ತರ ಭಾಗದ ರಸ್ತೆಯಲ್ಲಿ ಹನುಮಂತನಗರ ಮೂರನೇ ಮುಖ್ಯ ರಸ್ತೆ ಜಂಕ್ಷನ್ ನಿಂದ ಬೆಂಗಳೂರು ರಸ್ತೆ ಓಲ್ಡ್ ಟೋಲ್ ಗೇಟ್ ಜಂಕ್ಷನ್ ವರೆಗೆ ಎಲ್ಲಾ ಮಾದರಿಯ ವಾಹನಗಳ ಸಂಚಾರವನ್ನ ನಿರ್ಬಂಧಿಸಲಾಗಿದೆ ನಂಜನಗೂಡು ರಸ್ತೆ ಟಿ ನರಸೀಪುರ ರಸ್ತೆ ಬನೂರು ರಸ್ತೆ ಬೆಂಗಳೂರು ರಸ್ತೆ ಕೆಆರ್ ಎಸ್ ರಸ್ತೆ ಹುಣಸೂರು ರಸ್ತೆ ಬೋಗಾದಿ ರಸ್ತೆ ಮತ್ತು ಕೋಟೆ ರಸ್ತೆ ಮೂಲಕ ಮೈಸೂರು ನಗರಕ್ಕೆ ಆಗಮಿಸುವ ಭಾರಿ ಮತ್ತು ಲಘು ಸರಕು ಸಾಗಾಣಿಕೆ ವಾಹನಗಳು ನಗರಕ್ಕೆ ಪ್ರವೇಶಿಸದಂತೆ ನಿರ್ಬಂಧಿಸಲಾಗಿದೆ ಎಂದು ನಗರ ಪೊಲೀಸ್ ಆಯುಕ್ತರಾದ ರಮೇಶ್ ಭಾರತ್ ಅವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಕಾಂಗ್ರೆಸ್ ವರುದ್ಧ ಬಿಜೆಪಿ ಕಟವಾಗಿ ಟೀಕಿಸಿದೆ ಜೊತೆಗೆ ಡಿಸಿಎಂ ಜಲಸಂಪನ್ಮೂಲ ಸಚಿವ ಡಿಕೆಶಿವಕುಮಾರ್ ಕಾಣೆಯಾಗಿದ್ದು ಹೂಡಿಕೊಡುವಂತೆ ಪೋಸ್ಟರ್ ಪ್ರಕಟಿಸಿ ಬಿಜೆಪಿ ವ್ಯಂಗ್ಯವಾಡಿದರು ಬಾಯತ್ರಿ ಉಳಿಸಿಕೊಳ್ಳಲು ಸ್ಟಾಲಿನ್ ಕಟ್ಟಪ್ಪಣೆ ಮೇರೆಗೆ ಕಾವೇರಿ ನೀರು ಹರಿಸಿ ಜಲಸಂಪನ್ಮೂಲ ಸಚಿವ ಡಿಕೆ ಶಿವಕುಮಾರ್ ಕಾಣೆಯಾಗಿದ್ದಾರೆ ಇವರನ್ನು ಉಡುಗೆ ಕೊಟ್ಟವರಿಗೆ ಐದು ಗ್ಯಾರಂಟಿಗಳ ಉಚಿತ ನಿಶ್ಚಿತ ಎಂದು ಬಿಜೆಪಿ ಸಾಮಾಜಿಕ ಜಾಲತಾಣದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಕಾಣೆಯಾಗಿದ್ದಾರೆ ಎನ್ನುವ ಪೋಸ್ಟರ್ ಪ್ರಕಟಿಸಿ ವ್ಯಂಗ್ಯವಾಡಿದೆ ಡಿಯರ್ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಕಾಂಗ್ರೆಸ್ ಚುನಾವಣಾ ಪ್ರಚಾರಕ್ಕೆ ದೊಡ್ಡ ಮಟ್ಟದಲ್ಲಿ ಸಹಕರಿಸಿದ ಋಣ ತೀರಿಸಲು ಹಾಗೂ ಲೋಕಸಭಾ ಚುನಾವಣೆಯ ಬಳಿಕ ಸಿಎಂ ಕುರ್ಚಿಗೆ ಲಾಬಿ ಮಾಡಲು ಕಾವೇರಿಯನ್ನ ಸ್ಟಾಲಿನ್ ನಾಡಿಗೆ ಬೇಕಾ ಬಿಟ್ಟಿಯಾಗಿ ಹರಿಬಿಟ್ಟ ಜನಸಂಪನ್ಮೂಲ ಸಚಿವ ಡಿಕೆ ಶಿವಕುಮಾರ್ ಅವರು ನಾಪತ್ತೆಯಾಗಿದ್ದಾರೆ ದಯವಿಟ್ಟು ಹುಡುಕಿಕೊಡಿ ಹುಡುಕಿಕೊಟ್ಟವರಿಗೆ ಐದು ಗ್ಯಾರಂಟಿಗಳು ಉಚಿತ ಖಚಿತ ನಿಶ್ಚಿತ ಎಂದು ಸಾಮಾಜಿಕ ಜಾಲತಾಣ ನಲ್ಲಿ ಪ್ರಕಟಿಸಿದೆ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನ ಯಾವ ಪುರುಷಾರ್ಥ ಸಾಧನೆಗೆ ಕಾಂಗ್ರೆಸ್ ರದ್ದುಗೊಳಿಸಿದೆ ಭಾರತದ ರಾಷ್ಟ್ರೀಯತೆ ಜಾಗೃತಿಗೊಂಡರೆ ತನ್ನ ಅಸ್ತಿತ್ವ ಕಮರಿ ಹೋಗುತ್ತದೆ ಎಂಬುದು ಬ್ರಿಟಿಷರ ಸಂಜಾತರಾಗಿರುವ ಎಸ್ ಮನಸ್ಥಿತಿ ಆರನೇ ದಿನದ ಇಸ್ರಾಲ್ ಹಮಾಸ್ ಸಂಘರ್ಷದಲ್ಲಿ ಎರಡು ಸಾವಿರದ ಐದು ನೂರಕ್ಕಿಂತ ಹೆಚ್ಚು ಜನರು ಸಾವಿಗೀಡಾಗಿದ್ದಾರೆ ಇದರಲ್ಲಿ ಸಾವಿರದ ಮುನ್ನೂರು ಇಸ್ರೇಲಿಗಳಿದ್ದಾರೆ ಒಟ್ಟಾರೆ ಮೂರು ಸಾವಿರದ ಎರಡು ನೂರ ಅರವತ್ತೆಂಟು ಜನರು ಗಾಯಗೊಂಡಿದ್ದಾರೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಹಮಾಸ್ ಐಸಿಸ್ ಮಾದರಿಯಲ್ಲಿ ಕ್ರೂರವಾಗಿ ನಡೆದುಕೊಳ್ತಾ ಇದೆ ಮಕ್ಕಳನ್ನು ಬಿಡದೆ ಬರ್ಬರವಾಗಿ ಹತ್ಯೆ ಮಾಡುತ್ತಿದೆ ಮುಂದಿನ ದಿನಗಳು ಶೋಚನೀಯವಾಗಿರಲಿವೆ ಐಸಿಸ್ನಂತೆಯೇ ಅಮಾಸ್ ಅನ್ನು ದಮನ ಮಾಡಬೇಕೆಂದು ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನಾಹು ಹೇಳಿದ್ದಾರೆ ಜೊತೆಗೆ ಅಮಾಸ್ ನಡೆಸಿದೆ ಎನ್ನಲಾದ ಭಯಾನಕ ಹತ್ಯಾಕಾಂಡದ ಕೆಲ ಚಿತ್ರ ಮತ್ತು ವಿಡಿಯೋಗಳನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಂಡಿದ್ದಾರೆ ಗಾಜಾ ಪಟ್ಟಿಯಲ್ಲಿ ನಾಶವಾದ ಕಟ್ಟಡ ಗುರುವಾರ ಇಸ್ರೇಲ್ಗೆ ಭೇಟಿ ನೀಡಿದ್ದ ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಆಂಟನಿ ಬ್ಲಿಂಕೆನಿ ಜೊತೆಗಿನ ಮಾತುಕತೆಯ ವೇಳೆ ಅಮಾಸ್ ಉಗ್ರರ ರಾಕ್ಷಸತನದ ಬಗ್ಗೆ ವಿವರಿಸಿದ ನೆತನ್ಯಾಹು ಅಮಾಸ್ ಉಗ್ರರನ್ನ ಐಸಿಸಿ ರೀತಿಯಲ್ಲೇ ಹತ್ತಿಕ್ಕಲಾಗುವುದು ಐಸಿಸ್ನನ್ನು ತಡೆ ನಡೆದುಕೊಂಡ ರೀತಿಯಲ್ಲಿ ಅದನ್ನು ಸರ್ವನಾಶ ಮಾಡಲಾಗುವುದು ಎಂದು ಗುಡುಗಿದರು ಎಕ್ಸ್ ನಲ್ಲಿ ಭಯಾನಕ ವಿಡಿಯೋ ಪೋಸ್ಟ್ ಅಕ್ಟೋಬರ್ ಏಳರಂದು ಇಸ್ರೇಲ್ ಮೇಲೆ ದಾಳಿ ಮಾಡಿದ ಅಮಾಸ್ ಉಗ್ರರು ಇಸ್ರೇಲಿಗರನ್ನ ಸುಟ್ಟು ಹಾಕಿದ ಶಿಶುಗಳ ಅಂತ ರಕ್ತ ಸಿಕ್ತ ಭಯಾನಕ ಚಿತ್ರಗಳನ್ನು ಪ್ರಧಾನಿ ನೆತನಹ್ಯು ತಮ್ಮ ಅಧಿಕೃತ ಎಕ್ಸ್ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ ಅಮಾಸ್ ರಾಕ್ಷಸಿ ಕೃತ್ಯ ನಡೆಸುತ್ತಿದೆ ಶಿಶುಗಳನ್ನ ಸುಟ್ಟು ಹಾಕಿದೆ ಐಸಿಸ್ನಂತೆ ವರ್ತಿಸುತ್ತಿರುವ ಉಗ್ರರನ್ನ ನಾಮಾವಶೇಷ ಮಾಡಬೇಕು ಎಂದು ಬರೆದುಕೊಂಡಿದ್ದಾರೆ ಆಪ್ ಡಿಲೀಟ್ ಮಾಡಿ ಹೌದು ಇಸ್ರೇಲ್ ಸರ್ಕಾರ ಇಂತಹ ವಿಡಿಯೋಗಳು ನಿಮ್ಮ ಮಕ್ಕಳ ಮೊಬೈಲ್ನಲ್ಲಿ ಕಾಣಿಸಿಕೊಳ್ಳುವ ಸಾಧ್ಯತೆ ಇದೆ ಶೀಘ್ರವೇ ಇನ್ಸ್ಟಾಗ್ರಾಮ್ ಟಿಕ್ ಟಾಕ್ ಸೇರಿದಂತೆ ಇತರೆ ಸಾಮಾಜಿಕ ಮಾಧ್ಯಮಗಳ ಆಪ್ ಅಳಿಸಿ ಹಾಕಿ ಎಂದು ಕರೆ ನೀಡಿದೆ ಇಸ್ರೇಲ್ ಪ್ಯಾಲೆಸ್ಟೀನ್ ಸಂಘರ್ಷ ಮುಂದುವರೆದಿದ್ದು ಸಾಮಾಜಿಕ ಜಾಲತಾಣಗಳಲ್ಲಿ ಭೀಕರ ವಿಡಿಯೋಗಳು ಹರಿದಾಡ್ತಿವೆ ಹೀಗಾಗಿ ಉಗ್ರಗಾಮಿ ಗುಂಪು ಹಮಾಸ್ ಪೋಸ್ಟ್ ಮಾಡುತ್ತಿರುವ ಇಂಥ ವಿಡಿಯೋಗಳು ಮಕ್ಕಳ ಮೊಬೈಲ್ ಫೋನ್ಗಳಿಗೆ ಬರಲಿವೆ ತಕ್ಷಣವೇ ಎಲ್ಲ ಸಾಮಾಜಿಕ ಜಾಲತಾಣಗಳನ್ನು ಡಿಲೀಟ್ ಮಾಡಿ ಎಂದು ಶಾಲೆಗಳಿಂದ ಪೋಷಕರಿಗೆ ಎಚ್ಚರಿಕೆ ರವಾನಿಸಲಾಗಿದೆ ಹಮಾಸ್ ಉಗ್ರರು ಕೆಲ ಇಸ್ರೇಲಿಗರನ್ನ ಎಳೆದೊಯ್ದು ಒತ್ತಿಹಾಳಗಳನ್ನಾಗಿ ಇಟ್ಟುಕೊಂಡಿದ್ದು ಅವರ ಮೇಲೆ ಕ್ರೂರವಾಗಿ ಹಲ್ಲೆ ಮಾಡುತ್ತಿದ್ದು ಅದರ ವಿಡಿಯೋಗಳನ್ನು ಹಂಚಿಕೊಳ್ಳಲಾಗುತ್ತಿದೆ ನೋಡಿದ ಬಳಿಕ ಮಕ್ಕಳ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀಳುವ ಸಾಧ್ಯತೆ ಇದೆ ಎಂದು ಅರಿತಿರುವ ಯಹೂದಿ ಶಾಲೆಗಳು ತಮ್ಮ ಶಾಲೆಗಳ ಮಕ್ಕಳ ಪೋಷಕರಿಗೆ ಇಮೇಲ್ ಮೂಲಕ ಸಂದೇಶ ರವಾನಿಸಿದೆ ನಿಮ್ಮ ಮಕ್ಕಳ ಮೊಬೈಲ್ನಲ್ಲಿರುವ ಟಿಕ್ ಟ್ಯಾಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ಸೇರಿದಂತೆ ಎಲ್ಲ ಆ್ಯಪ್ಗಳನ್ನು ಡಿಲೀಟ್ ಮಾಡಿ ಇಸ್ರೇಲಿ ಒತ್ತಡಗಳ ವಿಡಿಯೋಗಳು ಹರಿದಾಡುತ್ತಿವೆ ಇದು ಮಕ್ಕಳ ತಲೆ ಕೆಡಿಸಲಿವೆ ಎಂದು ಅದರಲ್ಲಿ ಎಚ್ಚರ ನೀಡಲಾಗಿದೆ ಅಮಾಸ್ ಉಗ್ರರ ಒತ್ತೆಯಾಳಾಗಿರುವ ಇಸ್ರೇಲಿಗರು ತಮ್ಮ ಪ್ರಾಣ ಉಳಿಸಿಕೊಳ್ಳಲು ಬೇಡಿಕೊಳ್ಳುತ್ತಿರುವ ವಿಡಿಯೋಗಳು ಪೋಸ್ಟ್ ಮಾಡಲಾಗುತ್ತಿದೆ ಒತ್ತೆಯಾಳುಗಳಲ್ಲಿ ಮಕ್ಕಳನ್ನು ನಿಂದಿಸುವ ಕೆಲವು ವಿಡಿಯೋಗಳು ಈಗಾಗಲೇ ಹರಿದಾಡುತ್ತಿವೆ ಎಂದು ಬಳಕೆದಾರರೊಬ್ಬ ತಿಳಿಸಿದ್ದಾನೆ ಆಸ್ಟ್ರೇಲಿಯಾ ವಿರುದ್ಧ ಜೈತ್ರ ಯಾತ್ರೆ ಮುಂದುವರೆಸಿದ ದಕ್ಷಿಣ ಆಫ್ರಿಕಾ ವಿಶ್ವಕಪ್ನಲ್ಲಿ ಸತತ ಎರಡನೇ ಗೆಲುವನ್ನು ಸಾಧಿಸಿದೆ ಮೊದಲ ಪಂದ್ಯದಲ್ಲಿ ಲಂಕಾ ದಹನ ಮಾಡಿದ್ದ ದಕ್ಷಿಣ ಆಫ್ರಿಕಾ ಎರಡನೇ ಪಂದ್ಯದಲ್ಲಿ ಬಲಿಷ್ಠ ಆಸ್ಟ್ರೇಲಿಯಾ ವಿರುದ್ಧ ಒಂದು ನೂರ ಮೂವತ್ನಾಲ್ಕು ರನ್ಗಳ ಭರ್ಜರಿ ಗೆಲುವನ್ನು ಸಾಧಿಸಿದೆ ಬ್ಯಾಟಿಂಗ್ ವೈಫಲ್ಯ ಅನುಭವಿಸಿದ ಕಾಂಗುರ್ ಪಡೆ ವಿಶ್ವಕಪ್ನಲ್ಲಿ ಸತತ ಎರಡನೇ ಸೋಲನ್ನ ಕಂಡಿತು ಪಾಯಿಂಟ್ ಪಟ್ಟಿಯಲ್ಲಿ ಹರಿಣಿಗಳು ಟಾಪ್ಗೆ ಬಂದರೆ ಆಸಿಸ್ ಕೊನೆಯ ಎರಡನೇ ಸ್ಥಾನಕ್ಕೆ ಕುಸಿತಿದೆ ಟಾಸ್ ಸೋತು ಮೊದಲು ಬ್ಯಾಟ್ ಮಾಡಿದ ದಕ್ಷಿಣ ಆಫ್ರಿಕಾ ಕ್ವಿಂಟನ್ ಡಿಕಾಕ್ ಶತಕ ಐಡನ್ ಮಾರ್ಕ್ರಾಮ್ ಅರ್ಧಶತಕದ ನೆರವಿನಿಂದ ಏಳು ವಿಕೆಟ್ಗೆ ಮುನ್ನೂರ ಹನ್ನೊಂದು ರನ್ಗಳ ಸವಾಲನ್ನು ನೀಡಿತು ಬೆನ್ನತ್ತಿದಂತಹ ಆಸ್ಟ್ರೇಲಿಯಾ ಪೂರ್ಣ ಬ್ಯಾಟಿಂಗ್ ವೈಫಲ್ಯವನ್ನು ಅನುಭವಿಸಿ ಒಂದೂರ ಎಪ್ಪತ್ತೇಳು ರನ್ಗೆ ಆಲ್ಔಟ್ ಆಗಿ ಒಂದೂರ ಮೂವತ್ನಾಕು ರನ್ಗಳಿಂದ ಮಂಡಿಯೂರಿತು ಈ ಮೂಲಕ ವಿಶ್ವಕಪ್ ಇತಿಹಾಸದಲ್ಲಿ ನಲವತ್ತು ವರ್ಷಗಳ ಬಳಿಕ ದೊಡ್ಡ ಮೊತ್ತದ ಸೋಲನ್ನ ಅನುಭವಿಸಿತು ಹತ್ತೊಂಬತ್ ನೂರ ಎಂಬತ್ ಮೂರರಲ್ಲಿ ಒಂದು ನೂರ ಹದಿನೆಂಟು ರನ್ಗಳಿಂದ ಸೋಲನ್ನ ಕಂಡಿತು ಅರ್ಧ ಶತಕವು ಗಳಿಸದಂತಹ ಆಸಿಸ್ ಬ್ಯಾಟರ್ಸ್ ವಿಶ್ವಕಪ್ಗೂ ಮುನ್ನ ನಡೆದಂತಹ ದ್ವಿಪಕ್ಷೀಯ ಸರಣಿಯಲ್ಲಿ ಸತತ ಸೋಲನ್ನು ಕಂಡಿದ್ದ ಆಸೀಸ್ ದಕ್ಷಿಣ ಆಫ್ರಿಕಾ ವಿರುದ್ಧ ಹೀನಾಯ ಆಟವನ್ನು ಮುಂದುವರಿಸಿತು ಯಾವೊಬ್ಬ ಬ್ಯಾಟರ್ ಕೂಡ ಅರ್ಧ ಶತಕವನ್ನ ಕೂಡ ದಾಖಲಿಸಲಿಲ್ಲ ಮಾನರ್ಸ್ ಲುಬೆಶೆನ್ ನಲವತ್ತಾರು ರನ್ನ ಗಳಿಸಿದ್ದೇ ತಂಡದ ಆಟಗಾರನ ಅತ್ಯಧಿಕ ಮೊತ್ತವಾಗಿದೆ ಎಂಬತ್ತು ರನ್ಗೆ ಅಗ್ರ ಕ್ರಮಾಂಕದ ಆರು ಬ್ಯಾಟರ್ಗಳು ಪೆವಿಲಿಯನ್ಗೆ ಸೇರಿದರು ಕಾಂಗೂರ್ ಪಡೆಯ ವಿರುದ್ಧ ಆರಂಭದಿಂದಲೇ ದಂಡೆತ್ತಿ ಹೋದಂತಹ ಆಫ್ರಿಕಾದ ಬೌಲರ್ಗಳು ಯಾವ ಹಂತದಲ್ಲೂ ಜೊತೆ ಆಟ ಕಟ್ಟದಂತೆ ನೋಡಿಕೊಂಡರು ತಂಡದ ಪ್ರಮುಖ ಬ್ಯಾಟರ್ಗಳಾದ ಮಿಚೆಲ್ ಮಾರ್ಸ್ ಏಳು ಡೇವಿಡ್ ವಾರ್ನರ್ ಹದಿಮೂರು ಸ್ಟೀವನ್ ಸ್ಮಿತ್ ಹತ್ತೊಂಬತ್ತು ಗ್ಲೆನ್ ಮ್ಯಾಕ್ಸ್ವೆಲ್ ಮೂರು ಮಾರ್ಕರ್ ಸ್ಟೋಯಿನಿಸ್ ಐದು ರನ್ ಗೆ ವಿಕೆಟ್ ಅನ್ನು ನೀಡಿದ್ದು ಕುಸಿತಕ್ಕೆ ಕಾರಣವಾಯಿತು ಹರಣಿಗಳ ಅದ್ಭುತ ಪ್ರದರ್ಶನ ಬ್ಯಾಟಿಂಗ್ನಲ್ಲಿ ಕ್ವಿಂಟನ್ ಡಿಕಾಕ್ ವಿಶ್ವಕಪ್ನಲ್ಲಿ ಸತತ ಎರಡನೇ ಶತಕ ದಾಖಲಿಸಿದರು ಒಂದು ನೂರ ಆರು ಎಸೆತಗಳಲ್ಲಿ ಒಂದೂರ ಒಂಬತ್ತು ರನ್ ಮಾಡಿದಂತಹ ಎಂಟು ಬೌಂಡ್ರಿ ಐದು ಸಿಕ್ಸರ್ ಅನ್ನು ಬಾರಿಸಿದರು ಇನ್ನೊಂದೆಡೆ ಐಡನ್ ಮಾರ್ಕ್ ರಮ್ ಇವರು ಐವತ್ತಾರು ಅರ್ಧ ಶತಕವನ್ನು ಗಳಿಸಿದರು ಉಳಿದ ಬ್ಯಾಟರ್ಗಳ ಅಲ್ಪ ಕಾಣಿಕೆ ನೀಡಿದರು ಮಾರಕ ದಾಳಿ ಬೌಲಿಂಗ್ನಲ್ಲಿ ನಡೆಸಿದಂತಹ ಖಗಿಸೋ ರಬಾಡ ಮೂರು ಶಂಶಿ ಕೇಶವ್ ಮಹಾರಾಜ್ ಮಾರ್ಕೋ ಜನ್ಸೆನ್ ತಲಾ ಎರಡು ವಿಕೆಟ್ ಅನ್ನು ಉರುಳಿಸಿದರು ವಿಶ್ವಕಪ್ನ ಕಳಪೆ ಆಟ ಐದು ಬಾರಿಯ ವಿಶ್ವಕಪ್ ಚಾಂಪಿಯನ್ ಆಸ್ಟ್ರೇಲಿಯಾ ಹತ್ತೊಂಬತ್ತು ನೂರ ತೊಂಬತ್ತೆರಡರ ಬಳಿಕ ಇದೇ ಮೊದಲ ಬಾರಿಗೆ ಮೊದಲೆರಡು ಪಂದ್ಯಗಳಲ್ಲಿ ಸೋಲನ್ನು ಕಂಡಿದೆ ಮೊದಲ ಪಂದ್ಯದಲ್ಲಿ ಒಂದೂರ ತೊಂಬತ್ತೊಂಬತ್ತು ರನ್ ಗೆ ಆಲ್ಔಟ್ ಆಗಿದ್ದ ತಂಡ ಹರಳಿಗಳ ವಿರುದ್ಧ ಒಂದೂರ ಎಪ್ಪತ್ತೇಳು ರನ್ಗೆ ಗಂಟುಮೂಟೆಯನ್ನ ಕಟ್ಟಿತು ಇದು ವಿಶ್ವಕಪ್ನಲ್ಲಿ ಮೂರನೇ ಅತಿ ಕಡಿಮೆ ಮೊತ್ತವಾಗಿದೆ ಮೂವತ್ನಾಕು ರನ್ ಗಳಿಂದ ಸೋತ ಕಾಂಗೂರ್ ಪಡೆ ನಲವತ್ತು ವರ್ಷಗಳ ಬಳಿಕ ದೊಡ್ಡ ಅಂತರದಿಂದ ಸೋಲನ್ನು ಕಂಡಿತು ಹತ್ತೊಂಬತ್ತು ಭಾರತದ ವಿರುದ್ಧ ಹದಿನೆಂಟು ರನ್ ಗೆ ಆಲ್ಔಟ್ ಆಗಿತ್ತು ಆಫ್ರಿಕಾ ವಿರುದ್ಧ ಸತತ ಸೋಲು ವಿಶ್ವಕಪ್ನ ಚೋಕರ್ಸ್ ಖ್ಯಾತಿಯ ದಕ್ಷಿಣ ಆಫ್ರಿಕಾ ಆಸಿಸ್ ವಿರುದ್ಧ ಗೆಲುವಿನ ದಾಖಲೆಯನ್ನ ಮುಂದುವರಿಸಿತು ಕಳೆದ ಹನ್ನೊಂದು ಏಕ ದಿನಗಳಲ್ಲಿ ಒಂಬತ್ತು ಬಾರಿ ಗೆದ್ದಿದೆ ಐದು ಪಂದ್ಯಗಳ ದ್ವಿಪಕ್ಷೀಯ ಸರಣಿಯಲ್ಲಿ ಮೊದಲೆರಡು ಸೋತಿದ್ದಂತಹ ತಂಡ ಉಳಿದ ಮೂರು ಮ್ಯಾಚ್ಗಳಲ್ಲಿ ನೂರಕ್ಕೂ ಅಧಿಕ ರನ್ಗಳ ಅಂತರದಲ್ಲಿ ಗೆದ್ದು ಬೀಗಿತು ಇದೆ ಪ್ರಮುಖ ಸುದ್ದಿಗಳ ನ್ಯೂಸ್ ಬುಲೆಟಿನ್ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎನ್ ಟಿವಿ ಫೋರ್ ಇದು ನಿರಂತರ ಕಾರ್ಯಪಡೆ